ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ಜೆಡಿಎಸ್ ಸೇರಿದ್ಯಾಕೆ ಸ್ವಾಮಿ ಸೋಲಿಸಲು ಪಣ ತೊಟ್ಟರ ಡಿಕೆ ಬ್ರದರ್ಸ್ ಯೋಗೇಶ್ವರ್ ಪ್ಲಸ್ ಕನಕಪುರ ಬ್ರದರ್ಸ್ ಲೆಕ್ಕಾಚಾರ ಮೇ ಹದಿಮೂರಕ್ಕೆ ಫಲ ಕೊಡುತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಓದಿಂತರ ವಿಚಿತ್ರ ರಾಜಕಾರಣ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕೇ ಕ್ಷೇತ್ರ ಒಂದು ಕೆ ಶಿವಕುಮಾರ್ ಕನಕಪುರ ಮಂಜು ಚನ್ಪಟ್ನ ರಾಮನಗರ ಹಿಂಗೇ ಆದ್ರೆ ರಾಜಕಾರಣ ಮಾತ್ರ ಬಹಳ ಜೋರಾಗೈತೆ ಇಪ್ಪತ್ತ್ ಮೂವತ್ ಕ್ಷೇತ್ರ ಆದಂಗ ಆಗ್ತಾ ಚನ್ಪಟ್ನದಲ್ಲಿ ಸಿಪಿ ಯೋಗೇಶ್ವರ್ ವರ್ಸಸ್ ಕುಮಾರ್ ಕುಮಾರಸ್ವಾಮಿ ಕಳೆದ ಬಾರಿ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ ಸೋತಿದ್ರು ನಾನ್ ಎಲ್ಲ ನೀರು ನೀರ್ ಕೊಟ್ಟಿವಿ ನನ್ ಭಗೀರಥ ಆಧುನಿಕ ಭಗೀರಥ ಓಟ್ ಆಗ್ತಾರೆ ಅಂತ ಬಕ್ಕಲ್ದೇ ತಲೆ ಎತ್ಕೊಂಡು ಓಡಾಡ್ತಿದ್ರು ಉರ್ತು ಹಿಂಗೆ ಬೇರೆ ಬೇರೆ ಪ್ರಚಾರ ಮಾಡ್ಕೊಂಡು ಬಿಜೆಪಿ ಗೆಲ್ಸಿನಿ ಮಿನಿಸ್ಟರ್ ಆಯ್ತೀನಿ ಅಂತ ಅವರೇ ಸೋತರು ಸೋತ್ ಮೇಲೆ ಸರ್ಕಾರ ತೆಗೆದು ಮತ್ತೆ ಮಿನಿಸ್ಟರ್ ಎಲ್ಲ ಆದ್ರೂ ಅದ್ಬೇರೆ ಕತೆ ಬಟ್ ಈಗ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಆ ನ ಮಟ್ಟ ಹಾಕ್ಬೇಕು ಅಂತ ನಿಂತಿದ್ರು ಸ್ವಾಮಿ ಅವ್ರ ಪರವಾಗಿ ಒಂದಷ್ಟು ಚುನಾವಣೆ ಮಾಡಿದ್ರು ಅಂತಿದೆ ಕಳೆದ ಬಾರಿ ಎಸ್ ಅಲ್ಲಿ ಕುರುಬಾ ಕಮ್ಯುನಿಟಿಗ್ ಸೇರಿದಂತ ರೇವಣ್ಣ ಅವ್ರನ್ನ ಕ್ಯಾಂಡಿಟ್ ಹಾಕಿಲ್ಲ ಅಂದ್ರೆ ಕುರುಬ್ರ ಯಾರು ಜೆಡಿಎಸ್ ಕೋಟ್ ಹಾಕ್ತಿರ್ಲಿಲ್ಲ ಹಾಕೋದಿಲ್ಲ ಅನ್ನೋ ವಾತಾವರಣ ಇದೆ ಆಗ ರೇವಣ್ಣನ ಹಾಕ್ಲಾಗಿ ಕುರುಬಾ ಕಮ್ಯುನಿಟಿ ಓಟ್ ಮುಸ್ಲಿಂ ಓಟ್ ಅಲ್ಲಿಗೆ ಹೋಯ್ತು ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತು ಹಂಗನ್ಬಿಟ್ರಿ ಗೆಲ್ತಿರ್ಲಿಲ್ಲ ಯೋಗೇಶ್ವರ್ ಇಂಡಿಪೆಂಡೆಂಟ್ ಗೆಲ್ಲರು ಬಿಜೆಪಿ ಬಿಜೆಪಿರ್ಲಾಗಿ ಮುಸ್ಲಿಂ ಸೋಟ್ ಹಾಕಲ್ಲ ಓಟ್ ಹಾಕಲ್ಲ ಬಿಜೆಪಿ ಬಿಟ್ಟು ಇಂಡಿಪೆಂಡೆಂಟ್ ಆಗೋ ಈಗಲೂ ಮುಸ್ಲಿಮ್ಸ್ ಫಿಫ್ಟಿ ಪರ್ಸೆಂಟ್ ಮೇಲೆ ಓಟ್ ಆಗ್ತಾರೆ ಅವರಿಗೆ ಅದೇನೋ ಬಿಜೆಪಿ ಮೇಲೆ ಲವ್ ಜಾಸ್ತಿ ಅಪ್ಪಂಗೆ ಹಿಂಗೆ ಡಿ ಕೆ ಶಿವಕುಮಾರ್ ಏನಾಗಿತ್ತು ಕಾಂಗ್ರೆಸ್ ಇಂದ ಪ್ರಸನ್ನ ಪ್ರಸನ್ನಪ್ಪಿಗೌಡ ಓಡಾಡ್ತಾ ಇದ್ರು ಆತ ಈ ಹಿಂದೆ ಜೆಡಿಎಸ್ ಕ್ಯಾಂಡಿಡೇಟ್ ದೊಡ್ಡಬಳ್ಳಾಪುರ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ದಿಢೀರ್ ದಿಢೀನ ಚನ್ಪಣ್ಣಕ್ಕೆ ಕಾಂಗ್ರೆಸ್ ಇಂದ ಓಡಾಡಕ್ ಶುರು ಆಗ್ಬಿಟ್ರು ಸಂಭಾವ್ಯ ಅಭ್ಯರ್ಥಿ ತರ ಓಡಾಡ್ತಿದ್ರು ಆ ಮೈಸೂರು ಕಾರ್ಯಕ್ರಮದ ಟೈಮ್ ಮೊದಲೇ ಹೋಗಿ ಸೇರ್ಕೊಬಿಟ್ರಲ್ಲಿ ಬಿಟ್ರಲ್ಲಿ ಪಾರ್ಟಿಗೆ ಏನ್ ದೊಡ್ಡ ಬಲ ಏನ್ ಬಲ ಏನಿಲ್ಲ ಪ್ರಸನ್ನ ಪಿ ಗೌಡ ಐದ್ ವರ್ಷ ಕಾಂಗ್ರೆಸ್ ಕಟ್ಟಂತ ವ್ಯಕ್ತಿ ಏನಲ್ಲ ಇಲ್ಲೆಲ್ಲ ಪ್ರಸನ್ನ ಕೊಡ್ತಾರೆ ಅನ್ಬಿಟ್ಟು ಡಿ ಕೆ ಶಿವಕುಮಾರ್ ಬಾವ ಹೋಗ್ಬಿಟ್ಟು ಎ ಪಿ ಸೇರ್ಕೊಂಡ್ ಈಗ ಆಗ್ಬಿಟ್ಟೈತಿ ಪಿ ಇಂದ ಶರತ್ ಚಂದ್ರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡ್ತಾರೆ ಡಿ ಕೆ ಸುರೇಶ್ ಗದ್ ಒಂಥರ ಸಿಟ್ಟು ಅವರು ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಒಂದಾಗ್ಬಿಟ್ಟು ಅವ್ರೇನೋ ಮಾತಿದೆ ಏನೋ ಡಿ ಕೆ ಶಿವಕುಮಾರ್ ಬರ್ತಾರೆ ಅನ್ಸುತ್ತಿದ್ದೀಯಾ ಬರಲ್ಲ ಬರಲ್ಲ ದೊಡ್ಡ ಚರ್ಚೆ ಆಕಿತ್ತು ಬಂದ್ರು ಹಾಗಲ್ಲ ರಮ್ಯನ್ ಕರ್ಕೊಂಡ್ ಬರ್ತಾರೆ ಇಲ್ಲ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಚರ್ಚೆ ಆಗ್ತದೆ ರಮ್ಯನ್ ಕರ್ಕೊಂಡ್ ಕೊಡಬಹುದು ರಾಜಕೀಯವಾಗಿ ಬಲಿ ಕೊಡಬಹುದೇನಿಲ್ಲ ಒಳ್ಳೆ ಕತೆ ನಿಮ್ಗೆ ಗೊತ್ತಿರ್ಲಿ ಕಾರ್ಯಕರ್ತರು ಬಂದಾಗ ಒಂದು ಕುಮಾರ್ ಸ್ವಾಮಿ ಜೆ ಡಿ ಎಸ್ ಕಾರ್ಯಕರ್ತರು ಡಿ ಕಿ ಸಿ ಪಿ ಯೋಗೇಶ್ವರ್ ಬೆಂಬಲಿಗರಿದ್ದಾರೆ ಕಾಂಗ್ರೆಸ್ಗೆ ಚುನಾವಣೆ ಗೆಲ್ಲಿಸುವ ಮಟ್ಟಕ್ಕೆ ಕಾರ್ಯಕರ್ತರು ಇಲ್ಲ ನೈನ್ಟೀನ್ ನೈನ್ಟಿ ನೈನ್ ಇಂದ ಯೋಗೇಶ್ವರ ಅಧಿಪತಿಯಲ್ಲಿ ಕಾಂಗ್ರೆಸ್ಗೆ ಮತ್ತೆ ಇದಕ್ಕೆ ಅವರು ಯಾರಿದಾರೀ ಬಿಜೆಪಿಗೂ ಇಲ್ಲ ಯೋಗೇಶ್ವರ ಅನ್ನೋ ಟೀಮ್ ಅಲ್ಲಿರೋದ್ ಬಿಟ್ರೆ ಕಾಂಗ್ರೆಸ್ ಎಂತ ಕಾರ್ಯಕರ್ತರಾಗ್ಲಿ ಬಿಜೆಪಿ ಮಂಡ್ಯದಲ್ಲಿ ಸ್ಟ್ರಾಂಗ್ ಆಗಿತ್ತು ಪಾರ್ಟಿ ನಡೆದೋಗ್ಬಿಡ್ತು ಓಹೋ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಬಿಜೆಪಿ ವಿರುದ್ಧ ತೊಡೆಸಟ್ಟು ನಿಂತವ್ರೆ ಏನಂತ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಸೋಲ್ಸ ಸೋಲ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಈಜೆ ಒಕ್ಕೊಂತಾರ ಚನ್ನಪಟ್ಟಣದಲ್ಲಿ ಓ ರಾಜಕೀಯದಲ್ಲಿ ಮೇಲ್ಮಟ್ಟ ಅಡ್ಜಸ್ಟ್ ಮಾಡ್ಕತ್ತಾರೆ ಮೇಲ್ಮಟ್ಟಕ್ಕೆ ಯಾಕೆ ಇನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಕ್ಯಾಂಡಿಡೇಟ್ ಆಗ್ಲಿಲ್ಲ ಕುಮಾರಸ್ವಾಮಿ ಅವರು ವೈ ಕಳೆದ ಬಾರಿನೇ ನಿಂತ್ಕೋದಿತ್ತು ಚನ್ನಪಟ್ಟಣಕ್ಕೆ ಡಿ ಕೆ ಶಿವಕುಮಾರ್ ಕಳೆದ ಬಾರಿನೇ ಯಾಕೆ ಹೋಗ್ಲಿಲ್ಲ ಕುಮಾರಸ್ವಾಮಿ ಗೆಲುವಿಗೆ ಕಾರಣ ಆಗಿದ್ರು ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡಿದ್ರು ಅಂದ್ರೆ ಕುಮಾರಸ್ವಾಮಿ ಏನ್ ಕೇಳಿರ್ಲಿಲ್ಲ ಮಾಡಪ್ಪ ನನಗೆ ಅಂತ ಕುಮಾರಸ್ವಾಮಿ ಡಿ ಕೆ ಕಡೆಯವರೆಲ್ಲ ಸಪೋರ್ಟ್ ಮಾಡಿದ್ರು ಈ ಬಾರಿ ಅದೇ ಡಿ ಕೆ ಶಿವಕುಮಾರ್ ಅಂಡ್ ಸುರೇಶ್ ಕಡೆಯಲ್ಲ ಯೋಗೇಶ್ವರ್ ಕಡೆ ನಿಂತ್ಕೊಂಡವ್ರು ಗೊತ್ತಲ್ಲ ಅದು ಅಲ್ಲಿ ರಾಮನಗರ ರೋಡ್ ಉದ್ಘಾಟನೆ ಮಾಡ್ಬೇಕಾರೆ ಮಾಡ್ಯಾ ಸುರೇಶ್ ಅಂತ ಒಂದು ಚರ್ಚೆ ಇದೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಯೋಗೇಶ್ವರ್ ಗೆ ದೊಡ್ಡ ಮಟ್ಟಿಗೆ ಸಪೋರ್ಟ್ ಮಾಡ್ತಾವ್ರೆ ಎಚ್ ಡಿ ಕುಮಾರ್ ಸ್ವಾಮಿ ಯಾಕೆ ಸಪೋರ್ಟ್ ಮಾಡಬಾರ್ದು ಅಲ್ಲ ಅದು ನಾನಾಗ್ಲಿ ಹೇಳಿದೆ ನಿಮಗೆ ಈಗ ಏನ್ ಗೊತ್ತಾ ನೆಕ್ಸ್ಟ್ ಅತಂತ್ರ ಆದ್ರೆ ಅಕಸ್ಮಾತ್ ಬಿಜೆಪಿ ಕಾಂಗ್ರೆಸ್ ಒಂದಾಗಲ್ಲ ನಿಮ್ಗೆ ರಾಜ್ಯ ರಾಜಕಾರಣ ಬೇರೆ ಇರುತ್ತೆ ಲೋಕಲ್ ರಾಜಕಾರಣ ಬೇರೆ ಇರುತ್ತೆ ರಾಜ್ಯ ರಾಜಕಾರಣದಲ್ಲಿ ಎದುರಾಳಿ ಏನೋ ಡಿ ಕೆ ಶಿವಕುಮಾರ್ ಗೆ ಸೋಪಿ ಯೋಗೇಶ್ವರ ಏನು ಎದುರಾಳಿ ಇಲ್ವಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಗೆ ಎದುರಾಳಿ ಕಾಂಪಿಟೇಟರ್ ಯಾರು ಕುಮಾರಸ್ವಾಮಿ ಸ್ವಾಮಿ ಕುಮಾರಸ್ವಾಮಿ ತಾನೇ ಸೇಮ್ ಆಗ್ಬೇಕು ಅಂತ ಹೌದು ಹಾಗಾಗಿ ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಎಲ್ಲಿವರೆಗೆ ಈ ಸರ್ ಏನಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೂ ಬಿಜೆಪಿಯವ್ರಗು ಅಂದ್ರೆ ಏನಾರ ಮಾಡಿ ಜೆಡಿಎಸ್ ನ ಅಧಿಕಾರಗಂದ್ರೆ ಅತಂತ್ರ ಆಗ್ಬಾರ್ದು ಸ್ವತಂತ್ರ ಆಗ್ಬೇಕು ಎಷ್ಟೋ ಜನ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿಯವ್ರು ಹೇಳ್ತಾರ ಗೊತ್ತಾ ಶಿವ ಆಗ್ಲಿ ಅತಂತ್ರ ಆಗ್ಬಿಡ್ಲಿ ಕಾಂಗ್ರೆಸ್ ಬಂದ್ಬಿಡ್ಲಿ ಪೂರ ಇಲ್ಲ ಜೆಡಿ ಇದು ಅಂತ ಅತಂತ್ರ ಆದ್ರೆ ಕುಮಾರಸ್ವಾಮಿ ಎಲ್ಲರೂ ಬುಗ್ರಿ ತರ ಆಡ್ಸ್ಬಿಡ್ತಾರೆ ಮನೆ ಮುಂದೆ ನಿಂತ್ಕೋಬೇಕು ಅಣ್ಣ ಯಾರ ಇವತ್ತು ವೀರಾದಿ ವೀರಾದಿ ವೀರರು ಶಿವರಾದಿ ಶೂರರು ಬಡ್ಕತವ್ರಲ್ಲ ಕಮಾನ್ ಕಮಾನ್ ಬನ್ನಿ ನಾವು ಅಂತ ಆಮೇಲೆ ಹೋಗ್ಬಿಟ್ಟು ಕುಮಾರಣ್ಣ ಅದ್ ಕೈ ಕಟ್ಟಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ನಾನೇ ಸ್ವತಂತ್ರವಾಗಿ ಜೆಡಿಎಸ್ ಸ್ವತಃ ಮಾಡ್ತಿದಾರೆ ಕುಮಾರಸ್ವಾಮಿ ಮನೆ ಹೇಳಿದೇನು ನನ್ಗೆ ಈಗಲೂ ಗೊತ್ತು ನಾವು ಗೆಲ್ಲದ ಐವತ್ತು ಅಂತ ಐವತ್ತಕ್ಕಿಂತ ಹೆಚ್ಚು ಗೆಲ್ತೀವಿ ಆದರೆ ನೂರ ಬರಲ್ಲ ಅಂತ ಗೊತ್ತು ಅಂದರೆ ಪ್ರಯತ್ನ ಪಡೋಣ ಅಂತ ಹೇಳವ್ರೆ ಕುಮಾರಸ್ವಾಮಿ ಅವ್ರು ಏನಿದೆ ಅದು ಐವತ್ತು ಗೆದ್ದರು ಕುಮಾರಸ್ವಾಮಿ ಕಿಂಗ್ ನಾಟ್ ಕಿಂಗ್ ಮೇಕರ್ ಈಗ ಕಳೆದ ಬಾರಿ ಎಷ್ಟು ಗೆದ್ದಿದ್ದು ಮೂವತ್ತೆಂಟು ಆಗಲೇ ಕಿಂಗ್ ಅಂತ ಇನ್ನು ಐವತ್ತು ಗೆದ್ರೆ ಕಿಂಗ್ 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 ಮೇಕರ್ ಈಗ ಕಿಂಗು ಅಷ್ಟೇ ಆಗ್ಲೂ ಕಿಂಗೆ ತಾನೇ ಆಗಿದ್ದು ಮತ್ತೆ ಸಿಎಂ ಆದ್ರು ತಾನೆ ಅಷ್ಟೇ ಈಗ್ಲೂ ಏನು ಅಂತಂದ್ರೆ ಕುಮಾರಸ್ವಾಮಿ ಅವ್ರನ್ನ ಚನ್ನಪಟ್ಟಣದಲ್ಲಿ ಕಟ್ ಹಾಕಕ್ಕೆ ಕಾಂಗ್ರೆಸ್ ಅವ್ರ ಸಮೇತ ಟ್ರೈ ಮಾಡ್ತವ್ರೆ ಮಾಡ್ತಿದಾರೆ ಮಾಡ್ತಾರೆ ಅಷ್ಟ ಬಿಟ್ಕೊಳಲ್ಲ ಕುಮಾರ್ ಕುಮಾರಸ್ವಾಮಿ ರಾಜಕಾರಣ ಮಾಡಿದವ ಕುಾರಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಲೋಕಸಭೆ ಸೋತವ್ರೆ ತೊಂಬತ್ತೊಂಬತ್ತರಲ್ಲಿ ವಿಧಾನಸಭೆ ಸೋತವ್ರೆ ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ಅಪೋಸಿಟ್ ಅವ್ರ ಮಗ ನಿಖಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆ ಮಂಡ್ಯ ಸೋತವ್ರೆ ಸೋಲು ಗೆಲುವು ಯಾರಪ್ಪನ ಮನೆ ಸೊತ್ತಲ್ಲ ಯಾವಾಗ ಬೇಕಾದ್ರೂ ಗೆಲುವು ಬರುತ್ತೆ ಯಾವಾಗ ಬೇಕಾದ್ರೂ ಸೋಲು ಬರುತ್ತೆ ನಾವು ಹೇಗೆ ಚುನಾವಣೆ ಮಾಡ್ತೀವಿ ನಮ್ಮ ಎದುರಾಳಿ ಯಾರು ಜನರ ಮನಸ್ಥಿತಿ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ಬಹುದು ಕುಮಾರಸ್ವಾಮಿ ಅವರು ಇರ್ಬೋದು ದೇವೇಗೌಡ ಇರ್ಬೋದು ಎಲ್ಲರೂ ಆ ಸೋಲಿನ ಅನುಭವವನ್ನು ಪಡೆದವರೆ ಪಡೆದವ್ರೆ ಸೋಲೇ ಇಲ್ಲದ ಶೂರ ಯಾರವ್ರೆ ಹುಡುಕ್ಬೇಕು ತಗೋನ್ ಯಾರ ಇದ್ರ ಹುಡುಕ್ಬೇಕು ನಿರಂತರವಾಗಿ ಒಂದ್ ಹತ್ತು ಚುನಾವಣೆ ಗೆದ್ದು ಮಲ್ಲಿಕಾರ್ಜುನ್ ಖರ್ಗೆ ಸೋತೆ ಇಲ್ಲ ಅಂತ ಸೋಲ್ ಸಿಲ್ವಾ ಲೋಕಸಭೆ ಧರ್ಮ ಸಿಂಗ್ ಸೋತೆ ಇಲ್ಲ ಅಂತ ಸೋಲ್ ಸಿಲ್ವಾ ಅಲ್ಲಿ ಸೋತ್ರು ಜೇವರ್ಗಿನಲ್ಲಿ ಸಿದ್ದರಾಮಯ್ಯ ಸೋದವ್ರ ಯಡಿಯೂರಪ್ಪ ಸೋತವ್ರೆ ಯಾರ ಯಾರು ಹೇಳಿ ನನ್ಗೆ ಈಗಿರೋ ರಾಜಕಾರಣಿಗಳಿಗೆ ಸೋತೇ ಅಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಹಾಕಳಿ ಬಂದು ಚುನಾವಣೆ ಸೋತಿರ್ಬಾರ್ದು ಅಲ್ವಾ ಸೊ ಅವರ ದೀರ್ಘಕಾಲ ಇವ ಸೋತಿಲ್ಲ ಅಂತ ಹೇಳಿ ನಾಳೆ ಜನ ಸೋಲ್ಸ್ತಾರೆ ಏ ಶಿವಂಗೇಳ್ತಿದ್ಯಾ ಏಳು ಚುನಾವಣೆ ಗೆದ್ದಿದ್ದೀನಿ ಅಂತ ನಿನ್ ಜೀವ ಬಂದ್ರೆ ಎಂಟು ಒಂಬತ್ತು ಮಾಡ್ತಿ ಅಲ್ವಾ ಆ ಎಂಟು ಒಂಬತ್ತು ದಬ್ಬಾಗ್ತಾರೆ ಬಿಡು ಅನ್ಕೊಂಡ್ ನಾವಿರ್ಬೋದು ಇರ್ಬೋದು ಕರಾವಳಿ ಇದಾರ ತುಂಬಾ ಜನ ಬಟ್ ಅದ ಅವ್ರ ವೈಯಕ್ತಿಕ ಯಾರು ಯಾರವ್ರೆ ಈಗ ಅಂಗಾರ ಆರ್ ಸಲ ಗೆದ್ದವ್ರೆಲ್ಲ ಅವರು ಹಿಂದೆ ಸಣ್ಣ ಪುಟ ಯಾವ್ದಾದ್ರು ಚುನಾವಣೆ ಹೋಗಿರ್ತಾರ ಸೋಲ್ ಇದೆಯಲ್ಲ ಯಾರು ಬಿಡಲ್ಲ ಏನೇ ಚನ್ಪಣ್ಣದಲ್ಲಿ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಸುರೇಶ್ ಅವರ ಫಾರ್ಮುಲಾ ವರ್ಕೌಟ್ ಆಗುತ್ತಾ ಯೋಗೇಶ್ವರ್ ಗೆಲ್ತಾರ ಕುಮಾರಸ್ವಾಮಿ ಅವರು ಗೆಲ್ತಾರ ಚೆನ್ನಪ್ಪಣದ ಕತೆ ಏನು ಕಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ